ಬಗೆದಷ್ಟು ಬಯಲಾಗ್ತಾ ಇದೆ. ದಿವ್ಯಾ ವಸಂತ ಗ್ಯಾಂಗ್ ಕರಾಳ ಮುಖ. ವಸೂಲಿ ಗ್ಯಾಂಗ್ ವಿರುದ್ಧ ಮತ್ತೆ 3 FIR ದಾಖಲಾಗಿದೆ. ಇಂದಿರಾನಗರ, HSR ಲೇಔಟ್, ಕೋರಮಂಗಲ, ಇಲ್ಲೆಲ್ಲವೂ ಕೂಡ ಕೇಸ್ ದಾಖಲಾಗಿದೆ. ಸ್ಪಾ ಮಾಲೀಕರಿಗೆ ಬೆದರಿಕೆಯನ್ನ ಹಾಕಿ ವಸೂಲಿ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಸ್ಪಾಗಳಿರುವ ಆಯಾ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ಕೂಡ ದಾಖಲಾಗಿದೆ. ಇಂದಿರಾನಗರ ಸಹರಾ ಇಂಟರ್ನ್ಯಾಷನಲ್ ಸ್ಪಾನಲ್ಲೂ ವಸೂಲಿ ಮಾಡಿದ್ದಾರೆ ಈ ಗ್ಯಾಂಗ್. ಸ್ಪಾ ಮ್ಯಾನೇಜರ್ ಯಾರಿದ್ದಾರೆ, ಅವರಿಂದ 1 ಲಕ್ಷ ರೂಪಾಯಿ ಹಣವನ್ನ ತಗೊಂಡಿದ್ರಂತೆ, ವಸೂಲಿ ಮಾಡಿ. ಇಂದಿರಾನಗರ, HSR ಲೇಔಟ್, ಕೋರಮಂಗಲದಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಈ ಗ್ಯಾಂಗ್ ಸ್ಪಾಗಳನ್ನೇ ಟಾರ್ಗೆಟ್ ಮಾಡ್ತಾ ಇತ್ತಾ, ಮಸಾಜ್ ಪಾರ್ಲರ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇತ್ತಾ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಹುಟ್ಟಿಕೊಳ್ಳುತ್ತೆ. ಹಾಗೆಯೇ 1 ಲಕ್ಷ ತಗೊಳ್ಳೋದು, ಒಂದು ಸ್ಪಾಗ್ ಹೋಗಿ ಅಲ್ಲಿ ಬೆದರಿಕೆ ಹಾಕಿ 1 ಲಕ್ಷ ತಗೊಳ್ಳೋದು, ನಂತರ ಪ್ರತಿ ತಿಂಗಳು 20,000 ಮಾಮೂಲಿ ಕೊಡುವಂತೆ ಬೆದರಿಕೆಯನ್ನು ಈ ಗ್ಯಾಂಗ್ ಹಾಕ್ತಾ ಇತ್ತು. ದಿವ್ಯಾ ವಸಂತ ಆ್ಯಂಡ್ ಟೀಮ್ ಖಾಸಗಿ ವಾಹಿನಿಯ ನಿರೂಪಕಿ, HSR ಲೇಔಟ್ನಲ್ಲೂ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ದೂರು ದಾಖಲಿಸಿ HSR ಲೇಔಟ್ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಸದ್ಯ ರಾಜಾನುಕುಂಟೆ ವೆಂಕಟೇಶ್ನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇಂದಿರಾನಗರ ಪೊಲೀಸರು. ಕಾದು ನೋಡಬೇಕು ಮುಂದೆ ಏನು ಆಗಬಹುದು ಈ ಪ್ರಕರಣದಲ್ಲಿ ಅಂತೇಳಿ. ಇಂದಿರಾನಗರದ ಸಹರಾ ಇಂಟರ್ನ್ಯಾಷನಲ್ ಸ್ಪಾನಲ್ಲಿ ವಸೂಲಿ ಮಾಡಿದ್ರಂತೆ. ಸ್ಪಾ ಮ್ಯಾನೇಜರ್ನಿಂದ 1 ಲಕ್ಷ ಹಣವನ್ನು ಈ ಗ್ಯಾಂಗ್ ಪಡ್ಕೊಂಡಿತ್ತು ಅಂತೇಳಿದರೆ ಇವರೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು, ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಸ್ಪಾ ಮತ್ತು ಮಸಾಜ್ ಪಾರ್ಲರ್ಗಳನ್ನೇ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂತೇಳಿದರೆ ಈಗ ಎಲ್ಲ ಸ್ಪಾಗಳಿದೆ ಬೆಂಗಳೂರಿನಲ್ಲಿ, ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಸ್ಪಾಗಳಿವೆ. ಆ ಸ್ಪಾಗಳು ತಮ್ಮ ಲಿಮಿಟ್ಸ್ನಲ್ಲಿರುವಂಥ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾ ಇದ್ದಾರೆ, ಈ ಗ್ಯಾಂಗ್ ನಮಗೂ ಕೂಡ ಹೀಗೆ ಮಾಡಿತ್ತು ಅಂತೇಳಿ. ಎಸ್, ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ದಿವ್ಯಾ ವಸಂತ ಆ್ಯಂಡ್ ಗ್ಯಾಂಗ್ನ ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಈ ಗ್ಯಾಂಗ್ ಇದೆಯಲ್ಲ, ಸಾಕಷ್ಟು ಸ್ಪಾಗಳನ್ನೇ ಟಾರ್ಗೆಟ್ ಮಾಡಿತ್ತ ಹೇಗೆ? ಸಂಪತ್, ಖಂಡಿತವಾಗ್ಲು ಈಗಾಗಲೇ ವೆಂಕಟೇಶ್ ರಾಜನಕುಂಟೆ ಮತ್ತು ದಿವ್ಯಾ ವಸಂತ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಒಂದು ಖಾಸಗಿ ವಾಹಿನಿಯ ನಿರೂಪಕಿ ದಿವ್ಯಾ ವಸಂತ ಎಸ್ಕೇಪ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂದಿರಾನಗರ ಪೊಲೀಸರು ಆಕೆಯನ್ನ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ದಿವ್ಯಾ ವಸಂತ ಸುಳಿವು ಪೊಲೀಸರಿಗೆ ಸಿಕ್ಕಿಲ್ಲ. ಇನ್ನು ಈಕೆಯ ವಿರುದ್ಧವಾಗಿ ಪ್ರಕರಣ ದಾಖಲಾದ್ಮೇಲೆ ಮತ್ತು ವೆಂಕಟೇಶ್ ರಾಜನ ಕೂಡ ಇತರದು ಬಂಧನವಾದ ಮೇಲೆ ಅನೇಕ ಜನ ಈಗ ಮುಂದೆ ಬಂದು ಇವರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಂದಿರಾನಗರ, HSR ಲೇಔಟ್, ಕೋರಮಂಗಲ ಸೇರಿ ಈಗಾಗಲೇ 4 ಕಡೆ ಈಕೆಯ ವಿರುದ್ಧವಾಗಿ ಮತ್ತು ಈಕೆಯ ಗ್ಯಾಂಗ್ ವಿರುದ್ಧವಾಗಿ ಈಗ ಪ್ರಕರಣ ದಾಖಲಾಗಿರುವಂತದ್ದು. ಇದೀಗ JB ನಗರ ಠಾಣೆಗೂ ಕೂಡ ಅನೇಕ ಮಂದಿ ಬಂದು ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸವನ್ನು ಅನೇಕರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸ್ಪಾಗಳಿರುವಂತಹ ಠಾಣೆಗಳು ಏನೇನಿದೆ ಆ ವ್ಯಾಪ್ತಿಯಲ್ಲಿ ಈಗ ಸ್ಪಾ ಮಾಲೀಕರು ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇರುವಂತದ್ದು. ಇಂದಿರಾನಗರದ ಸಹರಾ ಇಂಟರ್ನ್ಯಾಷನಲ್ ಸ್ಪಾ ಮಾಲೀಕರಿಗೆ ಬೆದರಿಕೆ ಹಾಕೋದಾಗಿರಬಹುದು ಮತ್ತು ಸ್ಪಾ ಮ್ಯಾನೇಜರ್ ಹಿಮಾಲಯನ್ ನಿಂದ 1 ಲಕ್ಷ ಹಣವನ್ನು ಕೂಡ ಇವರು ವಸೂಲಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಅನೇಕ ಸ್ಪಾಗಳಲ್ಲಿ ಯಲಹಂಕ ಆಗಿರಬಹುದು ಮತ್ತು ಇನ್ನಿತರೆ ಕಡೆಗಳಲ್ಲೂ ಕೂಡ ವೇಶ್ಯಾವಟಿಕೆ ದಂಧೆಯನ್ನ ನೀವು ಸ್ಪಾನಲ್ಲಿ ನಡೆಸ್ತಾ ಇದ್ದೀರಾ ಅನ್ನೋ ಒಂದು ಬೆದರಿಕೆಯನ್ನು ಹಾಕುವ ಮುಖಾಂತರವಾಗಿ ಮತ್ತು ಕೆಲವೊಂದು ವಿಡಿಯೋ ಫೋಟೋಸ್ ಅನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಹನಿ ಟ್ರಾಪ್ ಮಾಡುವ ರೀತಿಯಲ್ಲೂ ಕೂಡ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನೋದು ಆರೋಪ ಕೂಡ ಇರುವಂತದ್ದು. ಇನ್ನು ಈ ಒಂದು ವಿಡಿಯೋವನ್ನ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಮಾಡ್ತೇವೆ ಹಣವನ್ನು ಕೊಡದೇ ಇದ್ರೆ ಅನ್ನೋ ಒಂದು ಬೆದರಿಕೆಯನ್ನು ಹಾಕುವ ಮುಖಾಂತರವಾಗಿ ಇವರು ಕೂಡ 15,000 ರೂಪಾಯಿ ಮಾಮೂಲಿಯನ್ನು ಕೂಡ ವಸೂಲಿ ಮಾಡ್ತಾ ಇದ್ರು ಅನ್ನೋದು ಆರೋಪ ಕೂಡ ಇದೆ. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.